ಕನ್ನಡ ಹೋರಾಟಗಾರನಾಗಿ ನಾನು ಹಲವಾರು ವರ್ಷಗಳಿಂದ ಕೆಲಸ ಮಾಡ್ಕೊ ಬರ್ತಾ ಇರೋದ್ರಿಂದ ಒಂದೆರಡು ಪರ್ಸೆಂಟ್ ಇರ್ಬೋದು ಸರ್ ಎಲ್ಲರೂ ಆ ರೀತಿ ಇರೋದಕ್ಕೆ ಚಾನ್ಸ್ ಇಲ್ಲ ಅಲ್ಲಲ್ಲ ನಿಮ್ಗೆ ಏನು ಹೇಳ್ತಾ ಇದ್ದೀನಿ ಅಂತಂತಂದ್ರೆ ರಾಜಕಾರಣಿಗಳಲ್ಲೂ ಬ್ರಸ್ಟ್ ಇದ್ದಾರೆ ಒಂದು ಐ ಟಿ ಅಂತ ತಗೊಂಡ್ರು ಬ್ರಸ್ಟ್ ಇದ್ದಾರೆ ನೀವು ಯಾವುದೇ ಜಾಗಕ್ಕೆ ಹೋಗಿ ನೀವು ಯಾವುದೇ ಒಂದು ವಿಶೇಷವಾಗಿ ಏನಾಗ್ತಾ ಇದೆ ಅಂದರೆ ಇಲ್ಲಿ ಕನ್ನಡ ಹೋರಾಟಗಾರರು ಅಂತಂದರೆ ಒಂದು ರೀತಿ ನೋಡೋದು ಅವ್ರನ್ನ ಎಗೇನ್ ಕನ್ನಡ ಹೋರಾಟಗಾರರ ಬಗ್ಗೆ ಕೆಟ್ಟದಾಗಿ ಬಿಂಬಿಸೋದು ಏನಾದರೂ ಬೆಳಗಾವಿಯಲ್ಲಿ ಅನ್ಯಾಯ ಆಯಿತು ಅಥವಾ ಎಲ್ಲೋ ಬೆಂಗಳೂರಲ್ಲಿ ಏನೋ ಒಂದು ಅನ್ಯಾಯ ಆಯಿತು ಕಾವೇರಿ ವಿಚಾರದ ಏನೋ ಒಂದು ಸಮಸ್ಯೆ ಆಯಿತು ಅಥವಾ ಗಡಿಯಲ್ಲಿ ಯಾವುದೋ ಒಂದು ಸಮಸ್ಯೆ ಆಯಿತು ಅಂತಂದ್ರೆ ಎಗೇನ್ ಕಾಮೆಂಟ್ಗಳು ಓಪನ್ ಆಗುತ್ತೆ ಕನ್ನಡ ಹೋರಾಟಗಾರರೇ ಎಲ್ಲಿದ್ದೀರಾ ಅಂತ ಹೇಳಿ ಯಾರು ಯಾರು ಈ ರೀತಿಯ ಒಂದಷ್ಟು ಕನ್ನಡ ಹೋರಾಟಗಾರನ ಕಾಲೆಳಿತಾ ಇರತಕ್ಕಂಥವ್ರು ಯಾರು ಸಹ ಮುಂದೆ ಬಂದು ಆ ಕೆಲಸಗಳನ್ನ ಮಾಡಲ್ಲ ನಾಳೆ ದಿನ ಈ ಬೆಳಗಾವಿ ಇಶ್ಯೂ ಆಯ್ತು ಅಂತ ತಂದ್ರೆ ಗೊತ್ತು ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ ಹುಷಾರ್ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ ಪೊಲೀಸರು ಇದಾರೆ ಅಲ್ಲಿ ನಮ್ಮ ಮೇಲೆ ಕೇಸ್ಗಳಾಗ್ತವೆ ಆಗ್ತವೆ ನಮಗೂ ಫ್ಯಾಮಿಲಿ ಇದೆ ಕುಟುಂಬ ಇದೆ ಹೊರಗಡೆ ಹೋದ್ರೆ ಒದ್ದು ಒಳಗಡೆ ಆಗ್ತು ಅಂತಂದ್ರೆ ಒಂದೊಂದು ವಾರ ಎರಡು ವಾರ ಮೂರು ವಾರ ಆಚೆ ಬರೋದಿಲ್ಲ ಒಳಗಡೆ ಬರೋದಿಲ್ಲ ನಾವು ಇವು ಯಾವುದನ್ನು ತಲೆ ಕೆಡ್ಸ್ಕೊಳ್ಳೋದ ಅಭಿಮಾನ ಒಂದನ್ನ ನಾವು ಎದೆಯಲ್ಲಿ ಇಟ್ಕೊಂಡು ಬೀದಿಗಿಳಿತೀವಿ ಇಳಿಬೇಕಾದ್ರೆ ನಮ್ಮ ಇಂಟೆನ್ಷನ್ ಏನಿರ್ತದೆ ಅಂದರೆ ಅಲ್ಲಿ ನಮ್ಮ ನಾಡು ನುಡಿ ನಮ್ಮ ಜನ ಅನ್ನೋದಷ್ಟೇ ನಮ್ಮ ತಲೆಯಲ್ಲಿ ಇರ್ತದೆ ಹೊರತು ಮಿಕ್ಕ ಯಾವುದು ಇರೋದಿಲ್ಲ ಈ ಆಳ್ಸಕ್ಕೆ ಇದೊಂದೇ ಅಲ್ಲ ಕಣ್ಣು ಮುಂದೆನೆ ಕೋಟಿ ಕೋಟಿ ಭ್ರಷ್ಟ ಅಧಿಕಾರಿಗಳನ್ನ ಕಾಣ್ತೀವಿ ಒಂದು ದಿನ ಪ್ರಶ್ನೆ ಮಾಡಲ್ಲ ಕಣ್ಣು ಮುಂದೆ ನಮ್ಮ ಎದುರುಗಡೆನ ನಾವು ಮಾಡ್ತಕ್ಕಂಥ ರಾಜಕಾರಣಿ ಕೋಟಿ ಕೋಟಿ ಲಂಚ ಹೊಡಿತಾ ಇರ್ತಾನೆ ಅದನ್ನ ಪ್ರಶ್ನೆ ಮಾಡಲ್ಲ ನಾವು ಒಬ್ಬ ಕನ್ನಡ ಪರ ಯಾರು ಇದ್ದಾರೆ ನಾ ಇಲ್ಲ ಅಂತ ಹೇಳ್ತಾ ಇಲ್ಲ ನೀವು ಐನೂರು ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ದೊಡ್ಡ ಬಂಗ್ಲೆ ಕಟ್ಟಿ ಟಾಯ್ಲೆಟೇ ಇಲ್ಲ ಅಂದರೆ ವೇಸ್ಟ್ ವೇಸ್ಟಲ್ಲು ಸರ್ ಹಾಗಾಗಿ ಯಾವ ಯಾವ ಒಂದು ವಿಭಾಗದಲ್ಲಿ ನೀವು ಭ್ರಷ್ಟತೆ ಅಂತ ನೋದು ಇಲ್ಲ ಅಂತಂದು ಹೇಳ್ತೀರಾ ಹೇಳಿ ನಾನು ಹೇಳೋದು ಯಾವುದಾದ್ರು ಒಂದು ವಿಭಾಗ ತೋರಿಸಿ ಪ್ರಾಮಾಣಿಕವಾಗಿ ಇರ್ತಕ್ಕಂಥ ಒಂದು ವಿಭಾಗ ಈ ಜಗತ್ನಲ್ಲಿ ಇದೆ ಅಂತ ಹೇಳಿ ಎಲ್ಲ ಹೋಗಿ ಅಲ್ಲೇ ಸರ್ಕೆ ಕೆಲಸ ಮಾಡೋಣ ಯಾವುದೂ ಇಲ್ಲ ಎಲ್ಲರಲ್ಲೂ ಇದ್ದಾರೆ ಇಲ್ಲೂ ಎಲ್ಲರಲ್ಲೂ ಇದ್ದಾರೆ ಅಂತ ಅಂತ ಹೇಳಿ ಇರ್ಬೋದು ಒಂದು ಎರಡು ಪರ್ಸೆಂಟ್ ಇರ್ಬೋದು ಇಲ್ವಾ ಪ್ರಾಮಾಣಿಕ ಹೋರಾಟಗಾರರು ಬನ್ನಿ ತೋರಿಸ್ಕೊಡ್ತೀನಿ ಕನ್ನಡಕ್ಕೋಸ್ಕರ ಜೀವ ಬಿಡ ಅಂತ ಎಷ್ಟೊಂದು ಜನ ಇವತ್ತು ಹೊರಗಡೆ ಬಂದು ನಿಂತ್ಕೊಂಡು ಕೆಲಸ ಮಾಡ್ತಾ ನನಗೆ ಟೀಸರ್ ನೋಡಿದಾಗ ಅದೇ ಅನಿಸಿದ್ದು ನನಗೆ ಬಟ್ ಚಿತ್ರ ಬಿಡುಗಡೆ ಆದಮೇಲೆ ನಾವು ಮಾತಾಡೋಣ ಈಗ ಅಲ್ಲ ನಾನು ಹೇಳ್ತಾ ಇರೋದು ಹೇಳಿ ಹೇಳಿ ರಜನಿಕಾಂತ್ ಅವ್ರ ವಿರುದ್ಧ ಅಲ್ಲ ಅಲ್ಲಿ ನಿಂತಿದ್ದು ಕನ್ನಡಪರ ಹೋರಾಟಗಾರರು ಅವರು ಕೊಟ್ಟಂಥ ಒಂದು ಹೇಳಿಕೆಯ ವಿರುದ್ಧ ನಾವೆಲ್ಲ ಇದ್ದಿದ್ದು ಅವತ್ತು ಆಮೇಲೆ ಯಾವುದೇ ಚಿತ್ರಗಳು ಭಾರತದಲ್ಲಿ ಯಾವುದೇ ರಾಜ್ಯದಲ್ಲಿ ಬಿಡುಗಡೆ ಆಗೋದಕ್ಕೆ ಕಾನೂನಲ್ಲಿ ಅವಕಾಶ ಇದೆ ಯಾರೋ ತಡೆಯೋದಕ್ಕಾಗಲ್ಲ ಒಂದು ಹೇಳಬೇಕು ಅಂತಂದ್ರೆ ಅವತ್ತು ಬಿಡುಗಡೆ ಆಗುವಂಥ ಸಂದರ್ಭದಲ್ಲಿ ನಾವೆಲ್ಲ ಇದ್ದವು ಬಟ್ ಯಾರ ಬಗ್ಗೆ ಮಾತಾಡಿದರೆ ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಇಲ್ಲಿ ಹೊರಗಡೆ ಚಿತ್ರ ರಿಲೀಸ್ ಆದಾಗ ಅವಾಗ ಮಾತಾಡ್ಬೋದು ನಾವು ಇದೆಯಾ ಅದ್ರಲ್ಲಿ ಯಾರು ಇದಾರ ಯಾಕಂದ್ರೆ ನಾವೆಲ್ಲ ಆ್ಯಕ್ಟ್ ಮಾಡಿದೀವಿ ಅದರಲ್ಲಿ ಪ್ರತಿಯೊಬ್ರು ನಾನು ಇದೀನಿ ಅಶ್ವಿನಿ ಮೇಡಮ್ ಅವರು ಇದ್ದಾರೆ ಪ್ರತಿಯೊಬ್ಬರು ಇದ್ದಾರೆ ಸೊ ನನ್ನ ಪ್ರಕಾರ ಇದು ಆ ರೀತಿ ಯಾಕೆ ಯೋಚನೆ ಮಾಡೋಣ ಚಿತ್ರ ರಿಲೀಸ್ ಆಗೋಕ್ಕೂ ಮುಂಚೆ ಅಂತ ನನ್ನ ಆಲೋಚನೆ ರಿಲೀಸ್ ಆದ ಮೇಲೆ ಖಂಡಿತವಲ್ಲ ಆ ಥರದ್ದು ಏನಾದ್ರು ಕಂಡು ಬಂದರೆ ಮಾತಾಡೇ ಆರ್ತೀವಿ ಇದಂತೂ ಕ್ಲಿಯರ್ ನಮ್ಮ ಹೋರಾಟಗಾರರ ವಿಚಾರದಲ್ಲಿ ಸುಮ್ಮ ಸುಮ್ಮನೆ ಆ ಏನಾದ್ರು ಆಪಾದನೆ ಬಂತು ಅಂತ ತಂದ್ರೆ ನಮ್ಮ ಗುರುತುಗಳು ಬೇರೆ ಇರ್ಬೋದು ನಮಗೆ ಅನ್ಯಾಯ ಅಥವಾ ನಮ್ಮ ವಿರುದ್ಧ ಯಾರಾದ್ರೂ ನಿಲ್ತು ಅಂತಂದ್ರೆ ನಾವೆಲ್ಲ ಒಂದೇ ಇದಂತೂ ಕ್ಲಿಯರ್ ಇದೆ ಸರ್ ಹೋರಾಟಗಾರನ ಯಾವುದೇ ಕಾರಣಕ್ಕೂ ನಾವು ಬಿಟ್ಟುಕೊಡೋದಿಲ್ಲ ನೋಡೋಣ ನನಗೇನು ಆ ಚಿತ್ರ ರಿಲೀಸ್ ಆದ್ಮೇಲೆ ನಾನು ಮಾತಾಡೋಣ ಅಂತದನ್ನೋದು ನನ್ನ ಭಾವನೆ ಹಂಗನ್ಬಿಟ್ಟು ಎಲ್ಲರೂ ಆ ರೀತಿ ಆ ಆಲೋಚನೆಯಲ್ಲಿ ಯೋಚನೆ ಮಾಡೋದನ್ನು ನಾವು ಬಿಡಬೇಕು ಎಲ್ಲರೂ ಆ ರೀತಿ ಅಲ್ಲ ಎಲ್ಲರೂ ಆ ರೀತಿ ಅಲ್ಲ ತೊಂಬತ್ತು ಒಂಬತ್ತು ಪರ್ಸೆಂಟ್ ಆ ರೀತಿ ಅಲ್ಲ ನಾನು ಕೇಳೋದಾದ್ರೆ ಒಂದು ಪರ್ಸೆಂಟ್ ಎಲ್ಲ ಒಂದು ಕಡೆ ಇರ್ಬೋದು ಯಾವುದೋ ಒಂದು ಪರ್ಸೆಂಟಲ್ಲಿ ಅಲ್ಲಿ ನಡೆಯೋದನ್ನ ನೀವು ಇಡೀ ತೊಂಬತ್ ಒಂಬತ್ ಅಲ್ಲಿ ಹಾಕ್ತೇನೆ ಅನ್ನೋದಾದ್ರೆ ಬಂದು ಆ ತೊಂಬತ್ ಪರ್ಸೆಂಟ್ ತೊಂಬತ್ತೊಂಬತ್ತು ಪರ್ಸೆಂಟ್ ಅವ್ರು ಮಾತಾಡ್ಲೇಬೇಕಾಗತ್ತೆ ಅವಾಗ ಸೊ ಇದು ನಮ್ಮ ವಿಚಾರ ಸೊ ಹೋರಾಟ ಅಂತ ಬಂದಾಗ ಕನ್ನಡ ಪರ ಹೋರಾಟ ಅಂತ ಬಂದಾಗ ನಾಡು ನುಡಿ ನೆಲ ಜಲ ಅಂತ ಬಂದಾಗ ಫೈನಲಿ ಎಲ್ಲರೂ ಯೋಚನೆ ಮಾಡೋದು ಅಥವಾ ಒಂದು ಸಣ್ಣದಾಗಿ ಸಹಜವಾಗಿ ಎಲ್ಲರೂ ಅಂತ ಹೇಳಲ್ಲ ಕೆಲವ್ರು ಯೋಚನೆ ಏನು ಮಾಡ್ತೀವಿ ಅಂತಂದ್ರೆ ಶಾಲೆ ಹಾಕೊಂಡಿರ್ತಕ್ಕಂಥವ್ರು ಮಾತ್ರ ಕೆಲಸ ಮಾಡಬೇಕು ಈಗ ನೋಡಿ ನ ಎಲ್ ಐ ಸಿ ಅವ್ರದ್ದು ಮುನ್ನೂರು ಉದ್ಯೋಗಗಳು ಹುದ್ದೆಗಳಿಗೆ ಎಲ್ಲ ಎಕ್ಸಾಮ್ ನಡೀತಾ ಇದೆ ಹಿಂದಿ ಇಂಗ್ಲೀಷಲ್ಲಿ ಎಕ್ಸಾಮ್ ಕೊಡ್ತಾ ಇದ್ದಾರೆ ಯಾರೋ ಹಿಂದಿ ಸ್ಟೇಟ್ ಅವನು ತನ್ನ ಅಲ್ಲಿ ತನ್ನ ಭಾಷೆ ಬಲ್ಲವನು ಆರಾಮಾಗಿ ಎಕ್ಸಾಮ್ ಬರೋದು ಪಾಸ್ ಆಗ್ತಾನೆ ನಮಿದೇ ಮಂಡ್ಯ ಅದೋ ತುಮಕೂರು ಹಾಸನದಲ್ಲಿ ಇರ್ತಕ್ಕಂಥ ನಮ್ಮ ಕನ್ನಡದ ಹುಡುಗರು ಆ ಎಕ್ಸಾಮ್ ಬರೆಯೋಕ್ಕೆ ಹೋಗ್ಬೇಕು ಅಂದರೆ ಭಯದಿಂದ ಹೋಗ್ಬೇಕು ಅವ್ನು ಯಾಕೆಂದ್ರೆ ಕನ್ನಡದಲ್ಲಿ ಇಲ್ಲ ಎಕ್ಸಾಮ್ ಅದು ಅದೇ ಒಬ್ಬ ಹಿಂದಿಯವನು ಕಾನ್ಫಿಡೆಂಟ್ ಆಗಿ ಹೋಗ್ತಾನೆ ನನ್ನ ಭಾಷೆಯಲ್ಲಿ ಎಕ್ಸಾಮ್ ಇದೆ ಬರ್ದು ಆರಾಮಾಗಿ ಬಂದು ಇಲ್ಲಿ ಕೂತ್ಕೋತಾನೆ ಬೆಂಗಳೂರಲ್ಲಿ ಒಬ್ಬ ಕನ್ನಡದವನು ಹೋಗಿ ಆ ಎಕ್ಸಾಮ್ ಬರೀಬೇಕಂದ್ರೆ ಮೊದಲನೇದಾಗೆ ಆ ಭಾಷೆಯಲ್ಲೇ ಇಲ್ವಲ್ಲ ಅವ್ನಿಗೆ ಒಳಗಡೆ ಬರೆಯೋದಕ್ಕೆ ಹಿಂದೀಲಿ ಇದೆ ಇಂಗ್ಲೀಷಲ್ಲಿದೆ ಆ ಹೋಗಿ ಒಳಗಡೆ ಎಕ್ಸಾಮಲ್ಲಿ ಕೂತ್ಕೊಂಡು ಏನು ಬರೀತಾನೆ ಇದು ಒಂದು ಎಲ್ ಐ ಸಿ ಇದು ಬ್ಯಾಂಕ್ ಎಕ್ಸಾಮ್ಗಳು ಎಲ್ಲಿ ತೊಗೊಂಡು ಬ್ಯಾಂಕಲ್ಲಿ ಮಂಡ್ಯದಲ್ಲಿ ಒಬ್ಬ ರೈತನಿಗೆ ಹೇಳ್ತಾನೆ ಒಳಗಡೆ ಕೂತಿರ್ತಕ್ಕಂಥವನು ನಿಮಗೆ ಹಿಂದಿ ಗೊತ್ತಿಲ್ಲ ಅಂತಂದರೆ ಭಾರತ ಬಿಟ್ಟು ಹೋಗು ಅಂತ ಹೇಳ್ತಾನೆ ಹಿಂದಿ ರಾಷ್ಟ್ರ ಭಾಷೆ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತು ಅಂಥ ಘಟನೆಗಳನ್ನ ಕಂಡಾಗ ಹೋಗಿ ಅಂಥವ್ರು ಹೋಗಿ ಅದನ್ನು ಸರಿಪಡಿಸ್ತಕ್ಕಂಥ ಏನು ಕನ್ನಡ ಹೋರಾಟಗಾರ್ರಿ ಕನ್ನಡಿಗರಿಗೆ ಉದ್ಯೋಗ ಸಿಗಬೇಕು ಅಂತ ಹೋಗೋರು ಕನ್ನಡ ಹೋರಾಟಗಾರರೇ ಎಲ್ಲ ಇವತ್ತು ಕನ್ನಡ ಪರವಾಗಿ ಒಂದಷ್ಟು ಬೆಂಗಳೂರಾಗಿರಿ ಇಡೀ ಬೆಳಗಾವಿ ಅಂತ ಎಂ ಇ ಎಸ್ ಪುಂಡ್ರು ಹೊರಗಡೆಯಿಂದ ಬಂದು ಬೆಳಗಾವಿ ನಮ್ಮದು ಅಂತ ತಾಕತ್ತಾಗಿ ಬಂದು ಇಲ್ಲಿ ಹೇಳ್ತಾರೆ ಒಂದು ಸತಿ ಶಾಲು ಕೊಡುವು ಈ ಕನ್ನಡ ಹೋರಾಟಗಾರ ಹೆಗಲ ಮೇಲೆ ಆಗ್ತು ಅಂತಂದ್ರೆ ಒಬ್ಬ ಒಂದು ಹೆಜ್ಜೆ ಇಡಲ್ಲ ಒಳಗಡೆ ಆ ತಾಕತ್ತು ಕನ್ನಡ ಹೋರಾಟಗಾರರಿಗೆ ಇದೆ ಸೊ ಆ ಒಂದು ಹೋರಾಟಗಾರ ಇರೋದಕ್ಕೆ ಇವತ್ತು ಒಂದಷ್ಟು ಹದ್ದು ಬಸ್ತಲ್ಲಿ ಇವತ್ತು ಹೊರಗಡೆ ಇರ್ತಕ್ಕಂಥವ್ರು ಇರೋದು ಇರ್ಬೋದು ಎಲ್ಲೋ ಒಂದು ಪರ್ಸೆಂಟ್ ಹಾಗಾದರೆ ಎಲ್ಲರೂ ಆ ಥರ ಅಲ್ಲ ಇದು ಖಚಿತವಾಗಿ ನಾನು ಹೇಳ್ಬೋದು ಹಾಗಾಗಿ ಇದು ಬಿಡುಗಡೆ ಆದಮೇಲೆ ನಾವು ಮಾತಾಡೋಣ ಸೊ ಒಟ್ಟಾರೆ ಒಂದು ಕನ್ನಡ ಪರವಾದಂಥ ಚಿತ್ರ ಇರಬಹುದು ಯಾಕಂದರೆ ನನಗೆ ಆ ಪೆಂಟಗಾನ್ ಮೂವಿಯಲ್ಲಿ ಆ ಸೊನ್ನೆಯಲ್ಲಿ ನನಗೆ ಹಳದಿ ಕೆಂಪು ಎರಡು ಕಾಣಿಸ್ತಾ ಇದೆ ಭಾವನಾತ್ಮಕವಾಗಿ ನಾವು ಅಲ್ಲಿ ಕನೆಕ್ಟ್ ಆಗಿದ್ದೀವಿ ಬಿಡುಗಡೆ ಆದಮೇಲೆ ಮಾತಾಡಬೇಕು ಬಿಡಬೇಕು ಅನ್ನೋದು ಆಮೇಲೆ ಆಗ್ಬೋದಲ್ಲ ಬಟ್ ನಾವು ದಯಮಾಡಿ ನಿಮ್ಮೆಲ್ಲರ ಸಹಕಾರ ಕನ್ನಡದ ಮೇಲಿರಲಿ ನಿಮ್ಮ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡದಿದ್ರೆ ದುಡ್ಡು ಮಾಡೋದಿರ್ಲಿ ಅವ್ರು ನಿಮ್ಮನ್ನೇ ಮಾರಾಟ ಮಾಡ್ಬಿಡ್ತಾರೆ ಹುಷಾರ್ ಫ್ರೀಡಮ್ ಆಪ್ ಡೌನ್ಲೋಡ್ ಮಾಡಿ ಮಕ್ಕಳಿಗೆ ದುಡ್ಡಿನ ಪಾಠ ಮಾಡೋದು ಹೇಗೆ ಅಂತ ಕಲಿಯಿರಿ